ಕನ್ನಡ ನಾಡು, ಇತಿಹಾಸ, ಕಲೆ, ಸಂಸ್ಕೃತಿ ಎಲ್ಲದರಲ್ಲೂ ಶ್ರೀಮಂತವಾದ ನಾಡು. ಎಲ್ಲಿ ನೋಡಿದರೂ ಸುಂದರ ಪರಿಸರ, ನಯನ ಮನೋಹರ ಪ್ರವಾಸಿ ತಾಣಗಳು, ಇತಿಹಾಸವನ್ನು ನೆನಪಿಸುವ ಸ್ಮಾರಕಗಳು. ಕನ್ನಡ ನಾಡಿನ ಮತ್ತೊಂದು ವೈಶಿಷ್ಟ್ಯತೆ ಎಂದರೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಾಡಿನ ಭಾಷೆ ಕನ್ನಡ. ಕರ್ನಾಟಕದ ಜನಸಾಮಾನ್ಯರ ಆಡುಭಾಷೆಯಾಗಿರುವ ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲೆಯ ದೃಷ್ಟಿಯಿಂದಲೂ ಶ್ರೀಮಂತವಾದ ಭಾಷೆ. ಇಂಥ ಶ್ರೀಮಂತ ಭಾಷೆಯ ಬೆಳವಣಿಗೆಯ ಹಿಂದೆ ಹಲವರ ಶ್ರಮ ಇದೆ. ಕೆಲವೊಮ್ಮೆ ಅನ್ಯ ಭಾಷೆಯ ಮತ್ತು ಅನ್ಯ ಭಾಷಿತರ ದಬ್ಬಾಳಿಕೆಗೆ ಸಿಕ್ಕಿ ನಮ್ಮ ಭಾಷೆ ಬಳಲಿತ್ತು. ಇಂಥ ಸಮಯದಲ್ಲೆಲ್ಲ ಭಾಷೆಯ ಏಳಿಗೆಗಾಗಿ ಟೊಂಕ ಕಟ್ಟಿ ನಿಂತು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಕನ್ನಡ ಉಳಿಸಿ ಬೆಳೆಸಿದ ಹಲವರು ನಮ್ಮಲ್ಲಿದ್ದಾರೆ. ಇವತ್ತು ನಾವು ಕನ್ನಡದಲ್ಲಿ ಮಾತಾಡೋದಕ್ಕೆ, ಕನ್ನಡದಲ್ಲಿ ಉಸಿರಾಡೋದಕ್ಕೆ ಅವರೆಲ್ಲರೂ ಕಾರಣರು. ಇಂಥ ಮಹನೀಯರಲ್ಲಿ ಮಾ ರಾಮಮೂರ್ತಿ ಅವರು ಪ್ರಮುಖರು. ಅವರು ಕನ್ನಡಕ್ಕೊಂದು ಬಾವುಟ ನೀಡಿದರು. ಅವರು ರಾಜ್ಯೋತ್ಸವ ಆಚರಣೆಗೆ ಚಾಲನೆ ನೀಡಿದರು. ಅವರು ಕನ್ನಡ ಚಳುವಳಿಗೆ ವಿವಿಧ ಆಯಾಮ ನೀಡಿದರು. ಅವರು ಭಾಷಾ ಚಳುವಳಿಯ ಮೊದಲ ಮುಖವಾಣಿ ಪತ್ರಿಕೆ ಆರಂಭಿಸಿದರು. ಅವರು ಕನ್ನಡದ ಮೊದಲ ಸ್ಪೈ ಗುಪ್ತಾಚಾರ್ ಕಾದಂಬರಿ ಬರೆದರು. ಅವರೇ ಮಾ ರಾಮಮೂರ್ತಿ. ಮಾ ರಾಮಮೂರ್ತಿ ಹುಟ್ಟಿದ್ದು 1918 March 11 ಮೈಸೂರು ಜಿಲ್ಲೆಯ ನಂಜನಗೂಡು ಇವರ ಹುಟ್ಟೂರು. ಕನ್ನಡದ ಖ್ಯಾತ ಸಾಹಿತಿ, ಪತ್ರಿಕೋದ್ಯಮಿ, ಸ್ವಾತಂತ್ರ್ಯ ಹೋರಾಟಗಾರ ವೀರಕೇಸರಿ ಸೀತಾರಾಮ ಶಾಸ್ತ್ರಿ ಅವರು ಮಾ ರಾಮಮೂರ್ತಿ ಅವರ ತಂದೆಯವರು. ಮಾ ರಾಮಮೂರ್ತಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದು ನಂಜನಗೂಡಿನಲ್ಲಿಯೇ. ಲೌರ್ ಸೆಕೆಂಡ್ರಿ ಓದ್ತಾ ಇದ್ದಾಗಲೇ ಅವ್ರಿಗೆ ಈ ಥರ ಬೇಡ, ನನ್ನ ದೇಶಕ್ಕೆ ಏನಾದ್ರು ಮಾಡಬೇಕು, ಈ ಥರ ಅವ್ರಿಗೆ ಅದೇ ಪ್ರೋತ್ಸಾಹ ಇದು ಬಂದ್ಬಿಡ್ತು. ಓದು ಅಂದರೆ ಅಯ್ಯೋ ಅಯ್ಯೋ ಇಲ್ಲಪ್ಪ, ಇದೆಲ್ಲ ನನಗೇನು ಅನ್ನಲ್ಲ, ನನಗೇನಾದ್ರು ಒಂದು ಸಾಧಿಸ್ಬೇಕು ನಾನು ಅಂದ್ಬಿಟ್ಟು ಅವ್ರಿಗೆ ಅದೇ ಇದಿತ್ತು. ಅವರ ತಂದೆ ಸೀತಾರಾಮ ಶಾಸ್ತ್ರಿಯವರು ಬೆಂಗಳೂರಿನಲ್ಲಿ ನೆಲೆಸಿ ವೀರಕೇಸರಿ ಎನ್ನುವ ಪತ್ರಿಕೆಯನ್ನು ನಡೆಸುತ್ತಿದ್ದರು. ಒಂದು ಸಲ ಯಾವುದೋ ಗಲಭೆಗೆ ಕಾರಣರಾದರು ಎನ್ನುವ ಕಾರಣಕ್ಕೆ ಅವರನ್ನು ಬಂಧಿಸಲಾಯಿತು. ಜೈಲಿನಲ್ಲಿದ್ದ ತಂದೆಯನ್ನು ನೋಡಲು ಬಂದ ರಾಮಮೂರ್ತಿ ಅವರನ್ನು ಸೀತಾರಾಮ ಶಾಸ್ತ್ರಿಯವರು ತಿರುಗಿ ನಂಜನಗೂಡಿಗೆ ಹೋಗಲು ಬಿಡಲೇ ಇಲ್ಲ. ಬೆಂಗಳೂರಿನ ಆರ್ಯ ವಿದ್ಯಾಶಾಲೆಗೆ ಅವರನ್ನು ಸೇರಿಸಿದರು. ಅಂದಿನಿಂದ ಬೆಂಗಳೂರೇ ಅವರ ಕಾರ್ಯಕ್ಷೇತ್ರವಾಯಿತು. ಸಾಕಷ್ಟು ಪಠ್ಯೇತರ ವಿಷಯಗಳನ್ನು ಓದಿಕೊಂಡಿದ್ದ ರಾಮಮೂರ್ತಿ ಅವರಿಗೆ ಪಠ್ಯ ವಿಷಯಗಳು ಬೇಸರವನ್ನು ಉಂಟು ಮಾಡಲು ಪ್ರಾರಂಭಿಸಿದ ಕಾರಣ ಶಾಲೆಯನ್ನು ಅರ್ಧದಲ್ಲಿಯೇ ಬಿಟ್ಟು ಬಿಟ್ಟರು. ಆ ಹೊತ್ತಿಗೆ ಸೀತಾರಾಮ ಶಾಸ್ತ್ರಿಯವರು ಜೈಲಿನಿಂದ ಹಿಂತಿರುಗಿ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರು. ಮಗ ರಾಮಮೂರ್ತಿ ಸಹ ತಂದೆಯ ಜೊತೆಯಾದರು. ಸಾವಿರದ 1942 ಕಮಲಮ್ಮ ಎನ್ನುವರ ಜೊತೆ ರಾಮಮೂರ್ತಿಯವರ ವಿವಾಹವಾಯಿತು. ಈ ದಂಪತಿಗೆ 2 ಗಂಡು ಮಕ್ಕಳು ಹುಟ್ಟಿದವು. ಮಾ ರಾಮಮೂರ್ತಿಯವರು ಮೊಟ್ಟ ಮೊದಲಿಗೆ ಜನರಲ್ಲಿ ಗುರುತಿಸಿಕೊಂಡಿದ್ದು ಪತ್ರಕರ್ತನಾಗಿ. ಮೊಟ್ಟ ಮೊದಲಿಗೆ ತಮ್ಮ ತಂದೆಯ ವೀರಕೇಸರಿ ಪತ್ರಿಕೆಗೆ ಸಂಪಾದಕರಾಗಿ ದುಡಿದ ರಾಮಮೂರ್ತಿಯವರು ನಂತರ ವಿನೋದಿನಿ, ಕಥಾವಾಣಿ, ವಿನೋದವಾಣಿ ಮತ್ತಿತರ ಪತ್ರಿಕೆಗಳನ್ನು ಪ್ರಕಟಿಸಿದರು. ಆನಂತರ ಕನ್ನಡ ಚಳುವಳಿಗಳ ಮುಖವಾಣಿಯಂತೆ ಕೆಲಸ ಮಾಡಿದ ಕನ್ನಡ ಯುವಜನ ಎನ್ನುವ ಪತ್ರಿಕೆಗೆ ಹಲವು ವರ್ಷಗಳ ಕಾಲ ಸಂಪಾದಕರಾಗಿ ಕೆಲಸ ಮಾಡಿದರು. ರಾಮಮೂರ್ತಿಯವರು ಸಾಹಿತಿಯಾಗಿ ಕನ್ನಡಕ್ಕೆ ನೀಡಿದ ಕೊಡುಗೆ ಕೂಡ ಅಪಾರ. ಅವರು ಸುಮಾರು 150 ಹೆಚ್ಚು ಕೃತಿಗಳನ್ನು ರಚಿಸಿದರು. ಇದರಲ್ಲಿ ಹೆಚ್ಚಿನವು ಪತ್ತೆದಾರಿ ಕಾದಂಬರಿಗಳು. ಜೊತೆಗೆ 200 ಹೆಚ್ಚು ಕಥೆಗಳನ್ನು ರಚಿಸಿದರು. ತಪ್ಪಿ ಹೋಗಿದ್ದ ಪ್ರಿಯತಮ, ಕಾವಲು ಮನೆ, ಜುಲೇಖ, ಮತ್ತೆ ಜುಲೇಖ, ಪುನಃ ಜುಲೇಖ, ರಜಕಾರ್ ಗುಪ್ತಾಚಾರ್ ಮುಂತಾದವು ಅವರ ಪ್ರಮುಖ ಕಾದಂಬರಿಗಳು. ಆ
ಅನಕೃಷ್ಣಾಯರು ಅವರು ಪಾಪ ಕೃಷ್ಣಮೂರ್ತಿ ಪುರಾಣಿಕರು, ಆಮೇಲೆ ಅವರಾದರು ಮೈಸೂರಿನವರೊಬ್ಬರಿದ್ದರು, ಅವರು ಎಲ್ಲರೂ ಒಟ್ಟು ಸೇರಿ ಒಂದು ಕಥೆಗಳು ಬರೆಯೋಕ್ಕೆ ಶುರು ಮಾಡಿ. ಆವಾಗ ಕತೆ ಬರೆದಾಗ ಅವರವ್ರ ಪುಸ್ತಕಗಳ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಇದಾಗಿತ್ತು. ಸರಿ, ಅದು ಮಾತಾಡಿಕೊಂಡು ಒಂದೊಂದು ಪುಸ್ತಕಕ್ಕೂ ಸ್ವಲ್ಪ ಇವರದ್ದು ನಾಲ್ಕಾಣೆ ಆದರೆ ಅವ್ರು ಒಂಬತ್ತಾಣೆ ಅಂತ ಮಾಡೋರು, ಈ ಥರ ಎಲ್ಲ ಮಾತುಗಳು ನಡೀತಾ ಇತ್ತು. ನಮ್ಮ ಮನೆಯಲ್ಲಿ ಮೀಟಿಂಗ್ ಒಂದು ಮಾಡೋರು ಎಲ್ಲ, ನಾನು ಮತ್ತೆ ಪುಸ್ತಕಗಳ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ. ಪತ್ತೆದಾರಿ ಕಾದಂಬರಿಕಾರರಾಗಿ ಕನ್ನಡಿಗರಿಗೆ ಪರಿಚಿತವಾಗಿದ್ದ ರಾಮಮೂರ್ತಿಯವರು 1960 ದಶಕದಲ್ಲಿ ಕನ್ನಡ ಚಳುವಳಿಗಳನ್ನು ಕಟ್ಟುವ ಕೆಲಸದಲ್ಲಿ ಸಕ್ರಿಯವಾಗಿ ಭಾಗವಹಿಸತೊಡಗಿದರು. ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಅನ್ಯ ಭಾಷೆಯ ವಾತಾವರಣವಿತ್ತು. ಚಲನಚಿತ್ರವಿರಲಿ, ಸಂಗೀತ ಕಾರ್ಯಕ್ರಮವಿರಲಿ, ದೇವರ ಉತ್ಸವವಿರಲಿ, ವ್ಯಾಪಾರ ವ್ಯವಹಾರವಿರಲಿ, ಅಲ್ಲಿ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಕನ್ನಡ ಚಳುವಳಿಗೆ ಧುಮುಕಿದ ರಾಮಮೂರ್ತಿಯವರು ನಂತರ ಹಲವು ವರ್ಷಗಳ ಕಾಲ ನಿರಂತರವಾಗಿ ಕನ್ನಡ ಚಳುವಳಿಯನ್ನೇ ತನ್ನ ದಿನಚರಿಯನ್ನಾಗಿ ಮಾಡಿಕೊಂಡರು. 1960 ಹಲವು ಕನ್ನಡ ಕಳಕಳಿಯ ಮನಸ್ಸುಗಳು ಸೇರಿ ಕನ್ನಡ ಯುವಜನಾ ಸಭಾ ಎನ್ನುವ ಸಂಘಟನೆಯನ್ನು ಹುಟ್ಟುಹಾಕಿದರು. ಈ ಸಂಘಟನೆಯಲ್ಲಿ ರಾಮಮೂರ್ತಿ ಸಹ ಸಕ್ರಿಯವಾಗಿ ಕೆಲಸ ಮಾಡಿದರು. ಸಂಘಟನೆಯ ವತಿಯಿಂದ ಕನ್ನಡ ಯುವಜನ ಎನ್ನುವ ಪತ್ರಿಕೆಯನ್ನು ಹೊರತರಲು ಯೋಚಿಸಲಾಯಿತು. ಇದರ ಸಂಪಾದಕತ್ವದ ಜವಾಬ್ದಾರಿ ರಾಮಮೂರ್ತಿಯವರ ಹೆಗಲೇರಿತು. ನಂತರ ಎಲ್ಲ ಕನ್ನಡ ಸಂಘಟನೆಗಳನ್ನು ಒಟ್ಟಿಗೆ ತಂದು ವಿಶಾಲ ನೆಲೆಗಟ್ಟಿನಲ್ಲಿ ಹೋರಾಟ ನಡೆಸಬೇಕೆಂದು ಕರ್ನಾಟಕ ಸಂಯುಕ್ತ ರಂಗವನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಸಹ ರಾಮಮೂರ್ತಿ ಪ್ರಧಾನ ಪಾತ್ರ ವಹಿಸಿದರು. ಇದಲ್ಲದೆ ಇನ್ನೂ ಹಲವು ಸಂಘಟನೆಗಳಿಗೆ ಆನಾಕ್ರು ಅಧ್ಯಕ್ಷರಾದರೆ ರಾಮಮೂರ್ತಿ ಕಾರ್ಯದರ್ಶಿಯಾದರು. ಹಿರಿಯೂರಿನಲ್ಲಿ ಒಂದು ಬಹಿರಂಗ ಸಭೆ ಏರ್ಪಾಟು ಮಾಡಿದರು. ಆಗ ಅಲ್ಲಿ ಹಿರಿಯೂರಿನಲ್ಲಿ ತಮಿಳರ ಪ್ರಭಾವ ಹೆಚ್ಚು, ಯಾಕೆಂದರೆ ಅಲ್ಲಿ ಹಿರಿಯೂರಿನಲ್ಲಿ ಒಂದು ಡ್ಯಾಮ್ ಕಟ್ಟಿದಾಗ ತಮಿಳ್ನಾಡಿನಿಂದ ಬಹಳ ಜನ ಕೂಲಿಕಾರರ ಕೆಲಸ ಬಂದು ಅವರೇ ಅಲ್ಲಿ ಬಹಳ ಜನ ವಾಸ ಮಾಡ್ತಾಯಿದ್ರು. ಮತ್ತು ಹಿರಿಯೂರು ಮಹಾನಗರ ಸಭೆ ಕೂಡ ತಮಿಳರು ಪಾಲಾಗಿತ್ತು ಅಲ್ಲಿ. ಆ ಸಂದರ್ಭದಲ್ಲಿ ಒಂದು ಬಹಿರಂಗ ಸಭೆ ಏರ್ಪಾಟು ಮಾಡಿದಾಗ ಮುಖ್ಯ ಚೌಕದಲ್ಲಿ ದ್ರಾವಿಡ ಮುನ್ನೇಟ್ರ ಕಡಗಮ್ಮನ ಬಾವುಟ ಹಾರ್ತಾಯಿತ್ತು. ಮಾರಾಮೂರ್ತಿಯವರು ಒಂದು ಮಾತು ಹೇಳಿದ್ರು, ಈ ಬಾವುಟವನ್ನು ನೀವು ಕೆಳಗಡೆ ಇಳುತ್ತೆ ಹೋದರೆ ನಾವು ಇನ್ನೇನು ಕನ್ನಡದ ಚಳುವಳಿ ಮಾಡ್ತೀವಿ, ಇದು ಇಡೀ ಕೇವಲ ಕನ್ನಡಿಗರ ಸ್ವಾಭಿಮಾನದ ಮೇಲೆ ನಡೆಸ್ತಿರುವಂಥ ದುಬ್ಬಳಕೆ, ಈ ಬಾವುಟವನ್ನು ಇಳಿಸಿ ಅಂತ. ಎಲ್ರಿಗೂ ಭಯ, ಯಾಕೆಂದರೆ ತಮಿಳರ ಒಂದು ಗೂಂಡಾಗಿರಿ ಅಂಥ ಒಂದು ಭಯದ ವಾತಾವರಣದಲ್ಲಿ ಯಾರನ್ನು ಮುಂದಕ್ಕೆ ಹೋಗಲೇ ಇಲ್ಲ. ಆ ಸಭೆಯಲ್ಲಿ ಭಾಳ ಗಂಭೀರವಾಗಿ ಮಾತಾಡಿ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಈ ಬಾವುಟವನ್ನು ಯಾರೂ ಇಳಿಸ್ತೆ ಹೋದರೆ ಈ ಸಭೆ ಮುಗಿದ ತಕ್ಷಣ ನಾನು ಬಂದು ಇಳಿಸ್ತೀನಿ ಅಂತ. ಆ ಮೇಲ್ಗಡೆಯಿಂದ ಇಳಿದು ನೇರವಾಗಿ ಬಂದವರು, ಆ ಸಭೆ ನಡೀತಿತ್ತಲ್ಲ ಆ ಸಭೆ ಮುಂದುಗಡೆ ಆ ಕನ್ನಡದ ಬಾವುಟ ಇದ್ದ ಜಾಗಕ್ಕೆ ಹೋದರು. ಆವಾಗ ಜನಗಳು ಹಿಂದೆ ಮುಂದೆ ನೋಡ್ತಾಯಿದ್ರು. ಆವಾಗ ಪಂಚೆಯನ್ನು ಕಟ್ಟಿ ಅವರು ಮೇಲ್ಗಡೆ ಪಂಚೆ ಎತ್ತು ಕಟ್ಟಿ ಇನ್ನೇನು ಆ ಬಾವುಟದ ಹತ್ರ ಹೋಗಬೇಕು ಅಂತಂದಾಗ ಒಬ್ಬ ಚಿಕ್ಕ ಹುಡುಗ ಹೋಗಿ ಆ ತಮಿಳು ಬಾವುಟವನ್ನು ಕೆಳಗಡೆ ಇಳಿಸ್ತ. ಆಗ ಮಾರಾಮೂರ್ತಿಯವರು ಒಂದು ಮಾತು ಹೇಳಿದ್ರು, ಇವತ್ತಿನಿಂದ ಇನ್ನು ಕನ್ನಡಕ್ಕೆ ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಥ ಹುಡುಗರು ಕನ್ನಡದ ನನ್ನಂಥವ್ರು ಮತ್ತು ನನ್ನ ಮಾನಕ್ಷರು ನಾವೆಲ್ಲ ಮಾಡಿದ ಕನ್ನಡದ ಹೋರಾಟದ ಫಲವಾಗಿ ಇಂಥ ಯುವಕರೆಲ್ಲರನ್ನು ಜಾಗೃತಿಯಾಗಿದ್ದಾರೆ, ಇನ್ನು ಮುಂದಕ್ಕೆ ಕನ್ನಡದ ಇದು ಬರುತ್ತೆ ಅಂತೇಳಿ. ಮಾ ರಾಮಮೂರ್ತಿ ಕನ್ನಡಕ್ಕೆ ನೀಡಿದ ಇನ್ನೊಂದು ಅತಿ ದೊಡ್ಡ ಕೊಡುಗೆ ಎಂದರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಗೆ ತಂದಿತು. ಮೊಟ್ಟ ಮೊದಲ ಬಾರಿಗೆ 1953 ಕರ್ನಾಟಕ ಸಂಯುಕ್ತ ರಂಗದ ವತಿಯಿಂದ ಬೃಹತ್ ಪ್ರಮಾಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಸರ್ಕಾರವೂ ಸಹ ರಾಜ್ಯೋತ್ಸವ ಆಚರಿಸಬೇಕು ಎಂದು ಒತ್ತಡ ಹೇರಿ ರಾಜ್ಯ ಸರ್ಕಾರವು ಪ್ರತಿ ವರ್ಷ ರಾಜ್ಯೋತ್ಸವವನ್ನು ಆಚರಿಸುವಂತೆ ಮಾಡಿದರು. ನಂತರ ರಾಜ್ಯೋತ್ಸವದ ದಿನದಂದು ಸರ್ಕಾರಿ ರಜೆ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಅದರಲ್ಲೂ ಸಹ ಯಶಸ್ವಿಯಾದರು. ಮಾರಾಮೂರ್ತಿಯವ್ರನ್ನ ನಾವು ನೆನೆಸ್ಕೊಳ್ಬೇಕಾದಾಗ ಯಾವುದೇ ಒಂದು ಘಟನೆಯನ್ನು ಕನ್ನಡಕ್ಕೆ ಹೇಗೆ ಬಳಸ್ಕೊಳ್ತಿದ್ರು ಅನ್ನೋದಕ್ಕೆ ಒಂದು ಕಾಂಜಿತ್ತಲೈವನ್ ಅಂತೇಳಿ ಒಂದು ಚಲನಚಿತ್ರ ಬಂತು.
ಆ ಕಾಂಜಿತ್ತಲಯವನ್ನಲ್ಲಿ ಏನಾಗಿತ್ತು ಅಂದರೆ, ಈ ನಮ್ಮ ಕನ್ನಡದ ಇಮ್ಮಡಿ ಪುಲಿಕೇಶಿಯನ್ನು ತಮಿಳಿನ ನರಸಿಂಹವರ್ಮ ಸೋಲಿಸಿ ಕನ್ನಡದ ಧ್ವಜವನ್ನು ತುಳಿಯುವಂಥ ಒಂದು ಘಟನೆ. ಆ ಘಟನೆ ಸಂದರ್ಭದಲ್ಲಿ ಕೇವಲ ಅದನ್ನು ನೋಡಿ ಬಿಡ್ಬೋದಾಗಿತ್ತು, ಆದರೆ ಇದು ಕನ್ನಡಿಗರಿಗೆ ಆದಂಥ ಅವಮಾನ ಅಂಥೇಳಿ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಹೇಗೆ ತಮಿಳರು ಇತಿಹಾಸವನ್ನು ತಿರುಗ್ತಾ ಇದ್ದಾರೆ ಅಂತನ್ನೋದನ್ನು ತೋರಿಸಿ ಆ ಒಂದು ಚಲನಚಿತ್ರ ಮಂದಿರಗಳ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು. ಆಮೇಲೆ ಕೊನೆಗೆ ಅದರ ನಾಯಕನಾಗಿದ್ದಂಥ ಎಂ ಜಿ ರಾಮಚಂದ್ರನು ಕನ್ನಡಿಗರ ಕ್ಷಮೆ ಕೋರೋದ್ರ ಜೊತೆಗೆ ಮುಕ್ತವಾಯಿತು. ಕನ್ನಡಿಗರ ಒಂದು ಪ್ರಾದೇಶಿಕ ಪಕ್ಷವಿದ್ದರೆ ಚಳುವಳಿಗೆ ಇನ್ನಷ್ಟು ಬಲ ಬರುತ್ತದೆ ಎಂದು 1966 ಕನ್ನಡ ಪಕ್ಷವನ್ನು ರಾಮಮೂರ್ತಿಯವರು ಕಟ್ಟಿದರು. ಆದರೆ ಚುನಾವಣೆಯಲ್ಲಿ ಜನ ಈ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ನೀಡದ ಕಾರಣ ಪಕ್ಷ ಆನಂತರ ಹೆಚ್ಚಿಗೆ ಬೆಳೆಯಲಿಲ್ಲ. ರಾಮಮೂರ್ತಿಯವರು ಕನ್ನಡಕ್ಕೆ ನೀಡಿದ ಇನ್ನೊಂದು ಮಹತ್ತರ ಕೊಡುಗೆ ಎಂದರೆ ಕನ್ನಡ ಬಾವುಟ. ಇಂದು ಎಲ್ಲ ಕನ್ನಡ ಪರ ಕಾರ್ಯಕ್ರಮಗಳಲ್ಲಿ ಬಳಸುವ ಹಳದಿ ಕೆಂಪು ಬಣ್ಣದ ಬಾವುಟವನ್ನು ವಿನ್ಯಾಸಗೊಳಿಸಿ ಕನ್ನಡಿಗರಿಗೆ ಕೊಟ್ಟಿದ್ದು ರಾಮಮೂರ್ತಿಯವರು. ಅರವತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗ ಸಹ ದಯನೀಯ ಸ್ಥಿತಿಯನ್ನು ಅನುಭವಿಸುತ್ತಿತ್ತು. ಚಿತ್ರಗಳನ್ನು ತಯಾರಿಸುವ ಯಾವ ಸೌಲಭ್ಯಗಳು ನಮ್ಮಲ್ಲಿ ಇರಲಿಲ್ಲ. ಜೊತೆಗೆ ಅನ್ಯ ಭಾಷೆಗಳಿಂದ ಕನ್ನಡಕ್ಕೆ ಬಹಳಷ್ಟು ಚಿತ್ರಗಳು ಡಬ್ ಆಗುತ್ತಿದ್ದವು. ಡಬ್ಬಿಂಗ್ ವಿರುದ್ಧ ಮೊದಲು ಧ್ವನಿ ಎತ್ತಿದವರೇ ರಾಮಮೂರ್ತಿಯವರು. ಆನಂತರ ಅವರ ಜೊತೆ ಚಿತ್ರರಂಗದ ಹಲವರು ಸೇರಿಕೊಂಡು ಡಬ್ಬಿಂಗ್ ವಿರುದ್ಧ ಹೋರಾಡಿ ಡಬ್ಬಿಂಗ್ ನಿಷೇಧಿಸುವಲ್ಲಿ ಯಶಸ್ವಿಯಾದರು. ಕನ್ನಡ ಹೋರಾಟ ಪಾರದರ್ಶಕವಾಗಿರಬೇಕು ಎಂದು ನಂಬಿದ್ದ ರಾಮಮೂರ್ತಿಯವರು ತಾವು ಸಂಗ್ರಹಿಸಿದ ಪ್ರತಿ ಪೈಸೆಯ ಲೆಕ್ಕವನ್ನು ನೀಡುತ್ತಿದ್ದರು. ಸಂಯುಕ್ತ ರಂಗ ಆಚರಿಸುತ್ತಿದ್ದ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರತಿಯೊಂದು ರೂಪಾಯಿ ಲೆಕ್ಕವನ್ನು ಅವರು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದರು. ತಲಘಟ್ಟಪುರದಲ್ಲಿ ರಾಮಮೂರ್ತಿಯವರಿಗೆ ತಂದೆಯಿಂದ ದೊರೆತ ಸ್ವಲ್ಪ ಜಮೀನಿತ್ತು. ಇದೇ ಜಮೀನು ಅವರ ಮಸಣದ ಭೂಮಿ ಸಹ ಆಗಿದ್ದು ದುರಾದೃಷ್ಟಕರ. 1967 ಡಿಸೆಂಬರ್ 25 ಇದೇ ಜಮೀನಿನಲ್ಲಿ ಬಾವಿ ತೋಡುವ ಸಂದರ್ಭದಲ್ಲಿ ಬಾವಿ ಕುಸಿದು ಮಾ ರಾಮಮೂರ್ತಿಯವರು ತಮ್ಮ ಇಬ್ಬರೂ ಮಕ್ಕಳೊಡನೆ ಸಾವನ್ನಪ್ಪಿದರು. ದುರದೃಷ್ಟವಶಾತ್ 1967 ಡಿಸೆಂಬರ್ನಲ್ಲಿ ಅವರು ತೀರ್ಕೊಂಬಿಟ್ರು. ರಾಮಮೂರ್ತಿಯವರು ತೀರ್ಕೊಂಬಿಟ್ಟಾಗ ಆನಾಕೃಷ್ಣರಾಯರು, ನಾಡಗೇರ್ ಕೃಷ್ಣರಾವು ಇವರುಗಳೆಲ್ಲ ಕಣ್ಣೀರು ಕೆರೆದು ಚಿಕ್ಕಲಾಲ್ಬಾಗ್ನಲ್ಲಿ ಒಂದು ಮೀಟಿಂಗ್ ನಡೆಸಿದರು. ಆ ಫಂಕ್ಷನ್ನಲ್ಲಿ ಏನು ಆನಾಕೃಷ್ಣರಾಯರು ಮಾತಾಡಿದ್ರು ಅವಾಗ, ಪ್ರತಿಯೊಂದಕ್ಕೂ ನನ್ನ ಮುಂದೆ ನೀವು ರಾಯರೇ, ನೀವು ಮುಂದೆ ಹೋಗಬೇಕು, ನೀವು ಮುಂದೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ. ರಾಮಮೂರ್ತಿ ನೀನು ಮೊದಲು ಹೋಗಿಬಿಟ್ಟೆ, ಇದು ಹೇಗೆ ಮಹಾಭಾರತದಲ್ಲಿ ಯಾರು ಕರ್ಣ ಹೇಳ್ತಾ ಇದ್ದಂತೆ ಕೈ ನೀನು ಮುಂದೆ ಹೋಗಬೇಕು, ನೀನು ಮುಂದೆ ಹೋಗಬೇಕು ಅಂತ, ನೀನೇ ಮೊದಲು ಹೋಗ್ಬಿಟ್ಟಿಯಲ್ಲ ಅಂತ ದುರ್ಯೋಧನ ಅಳ್ತಾನಂತೆ. ಆ ಒಂದು ಇನ್ಸ್ಟೆನ್ಸ್ ಹೇಳಿ ಭಾಷಣ ಎಲ್ಲ ಮಾಡಿದರು. ಕನ್ನಡವೇ ಉಸಿರಾಗಿ ಬದುಕಿದ ವ್ಯಕ್ತಿ ಈ ರೀತಿ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದು ಕನ್ನಡಿಗರ ದುರಾದೃಷ್ಟ. ಇಂದು ಬೆಂಗಳೂರಿನಲ್ಲಿ ಕನ್ನಡ ಬದುಕಿದೆ ಎಂದರೆ ಅದಕ್ಕೆ ಮಾ ರಾಮಮೂರ್ತಿ ಸಹ ಒಂದು ಪ್ರಮುಖ ಕಾರಣ.